ನಿನ್ನೆ ಗುಜರಾತ್ ಟೈಟನ್ಸ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ನಡುವೆ ನಡೆದಂತ ಪಂದ್ಯ ಬಹಳನೇ ವಿಶೇಷವಾದಂತ ಪಂದ್ಯ ಆಗಿತ್ತು ಯಾಕೆಂದ್ರೆ ಈ ಪಂದ್ಯದಲ್ಲಿ ಗೆದ್ದವರು ಪಾಯಿಂಟ್ಸ್ ಟೇಬಲ್ನಲ್ಲಿ ಮೊದಲನೇ ಸ್ಥಾನವನ್ನ ಪಡೆದುಕೊಳ್ಳೋದಷ್ಟೇ ಅಲ್ಲದೆ ನಾಲ್ಕು ಪಂದ್ಯಗಳನ್ನ ಗೆದ್ದಂತ ಮೊದಲನೇ ತಂಡ ಅಂತ ಅನ್ಸ್ಕೊತಿತ್ತು ಹಾರ್ದಿಕ್ ಪಾಂಡ್ಯ ಹಾಗೂ ಸಂಜು ಸ್ಯಾಮ್ಸನ್ ಅವರ ಈ ಕಾಳಗದಲ್ಲಿ ಕೊನೆಗೆ ಹಾರ್ದಿಕ್ ಪಾಂಡ್ಯ ವಿಜಯಶಾಲಿಯಾಗಿದ್ದಾರೆ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂತ ಗುಜರಾತ್ ಟೈಟನ್ಸ್ ನಿಗದಿತ 20 ಓವರ್ಗೆ ಗಳಿಸೋದು 192 ರನ್ಗಳನ್ನ ಆರಂಭದಲ್ಲಿ ತುಂಬಾನೇ ಕಡಿಮೆ ರನ್ಗಳಿಗೆ ವಿಕೆಟ್ ಕಳ್ಕೊತಿದ್ದಂತ ಗುಜರಾತ್ ಟೈಟನ್ಸ್ ನಂತರ ಅಭಿನವ್ ಮನೋಹರ್ ಹಾಗೂ ಹಾರ್ದಿಕ್ ಪಾಂಡ್ಯ ಅವರ ನೆರವಿನಿಂದ 190 ರನ್ಗಳನ್ನ ಗಳಿಸ್ತಾರೆ ಅದರಲ್ಲೂ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಕೇವಲ 52 ಬಾಲ್ಗೆ 87 ರನ್ನ ಗಳಿಸಿ ನಾಟ್ ಔಟ್ ಆಗಿ ಉಳಿತಾರೆ ಅವರ ಇನ್ನಿಂಗ್ಸ್ನಲ್ಲಿ 8 ಬೌಂಡ್ರಿ ಹಾಗೂ 4 ಸಿಕ್ಸರ್ಗಳು ಕೂಡ ಇತ್ತು ಇನ್ನ ಇನ್ನಿಂಗ್ಸ್ನ ಕೊನೆಯಲ್ಲಿ ಡೇವಿಡ್ ಮಿಲ್ಲರ್ ಕೂಡ ತುಂಬಾನೇ ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಅನ್ನು ಆಡಿ 14 ಬಾಲ್ಗೆ 31 ರನ್ನನ್ನು ಗಳಿಸ್ತಾರೆ ಈ ಟಾರ್ಗೆಟ್ ಅನ್ನು ಚೇಸ್ ಮಾಡೋದಕ್ಕೆ ಬಂದಂತ ರಾಜಸ್ಥಾನ್ ರಾಯಲ್ಸ್ಗೆ ಜಾಸ್ ಬಟ್ಲರ್ ಒಂದು ಒಳ್ಳೆ ಹೋರಾಟವನ್ನು ನಡೆಸಿದ್ರು ಕೂಡ ಬೇರೆ ಆಟಗಾರರು ಯಾರೂ ಕೂಡ ಅವರಿಗೆ ಸಾಥ್ ಕೊಡೋದಿಲ್ಲ ಇನ್ನ ಬ್ಯಾಟಿಂಗ್ನಲ್ಲಿ ಮಿಂಚಿದ್ದಂತ ಹಾರ್ದಿಕ್ ಪಾಂಡ್ಯ ಬೌಲಿಂಗ್ ಹಾಗೂ ಫೀಲ್ಡಿಂಗ್ನಲ್ಲೂ ಕೂಡ ತುಂಬಾನೇ ಮಿಂಚ್ತಾರೆ ಎದುರಾಳಿ ತಂಡದ ಕ್ಯಾಪ್ಟನ್ ಸಂಜು ಸ್ಯಾಮ್ಸನ್ ಅವರನ್ನು ಹಾರ್ದಿಕ್ ಪಾಂಡ್ಯ ರನ್ಔಟ್ ಮಾಡಿದಂಥ ರೀತಿ ನಿನ್ನೆ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಸ್ಯಾಮ್ಸಂಗ್ ಅವರನ್ನು ಔಟ್ ಮಾಡೋದಕ್ಕೆ ಒಂದು ಡೈರೆಕ್ಟ್ ಹಿಟ್ ಹೊಡೆದಂತ ಹಾರ್ದಿಕ್ ಪಾಂಡ್ಯ ನಂತರ ಸ್ಯಾಮ್ಸನ್ ಅವರ ಮುಖವನ್ನು ನೋಡ್ತಾ ಅವರನ್ನು ನಗ್ನಗ್ತಾ ಕಳಿಸ್ಕೊಡ್ತಾರೆ ಇನ್ನು ಬೌಲಿಂಗ್ನಲ್ಲೂ ಕೂಡ ಪಾಂಡ್ಯ 18 ರನ್ಗಳನ್ನು ಕೊಟ್ಟು ಒಂದು ವಿಕೆಟನ್ನು ಪಡ್ಕೊಂಡಿದ್ದಾರೆ ಆದರೆ ಮೂರನೇ ಓವರ್ ಬೌಲಿಂಗ್ ಮಾಡುವಾಗ ಹಾರ್ದಿಕ್ ಪಾಂಡ್ಯಗೆ ಸ್ವಲ್ಪ ಇಂಜುರಿ ಸಮಸ್ಯೆ ಕಾಡಿದ್ರಿಂದ ಅವರ ಓವರನ್ನು ವಿಜಯಶಂಕರ್ ಕಂಪ್ಲೀಟ್ ಮಾಡ್ತಾರೆ ಇನ್ನು ಕೊನೆಗೆ 20 ಓವರ್ಗಳು ಮುಗಿದಾಗ ರಾಜಸ್ಥಾನ್ ರಾಯಲ್ಸ್ 155 ರನ್ಗಳನ್ನ ಗಳಿಸಿರುತ್ತೆ ಹೀಗಾಗಿ ಗುಜರಾತ್ ಟೈಟನ್ಸ್ 37 ರನ್ಗಳಿಂದ ಈ ಪಂದ್ಯವನ್ನು ಗೆದ್ದುಕೊಂಡಿದೆ